ಅಂಚೆ ಹುದ್ದೆಗೆ ಅಪ್ಲೈ ಮಾಡಿದ ಪ್ರತಿಯೊಬ್ಬರಿಗೂ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕು ಅನ್ನೋದು ಸ್ವಲ್ಪ ತಲೆನೋವಾಗಿರ್ಬೋದು. ಹಾಗೇನೆ ಕಡಿಮೆ ಪರ್ಸೆಂಟೇಜ್ ಹೊಂದಿದ ಅಭ್ಯರ್ಥಿಗಳು ಸೆಲೆಕ್ಟ್ ಆಗ್ತಾರಾ ಅನ್ನುವುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ನೀವಿನ್ನೂ ನಮ್ಮ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದರೆ ಕೂಡಲೇ ಕೆಳಗಡೆ ಕಾಣಿಸ್ತಾ ಇರುವ ಕೆಂಪು ಕಲರ್ ಫ್ರೀ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆಯೇ ಪಕ್ಕದಲ್ಲಿ ಕಾಣಿಸ್ತಾ ಇರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ನೀವಿಲ್ಲಿ ನೋಡ್ತಿರೋದು GDS ಅಫಿಷಿಯಲ್ ನೋಟಿಫಿಕೇಶನ್ ಆಗಿದೆ. ಸೊ ಇದರಲ್ಲಿ ಮೆನ್ಷನ್ ಮಾಡಿರೋದು ಏನಂದ್ರೆ, ಕಂಪ್ಯೂಟರ್ ಸರ್ಟಿಫಿಕೇಟ್ ಅಟ್ಲೀಸ್ಟ್ 60 ದಿನ ಕಂಪ್ಲೀಟ್ ಮಾಡಿದ ಯಾವುದಾದ್ರೊಂದು ಆರ್ಗನೈಸೇಷನ್, ಇನ್ಸ್ಟಿಟ್ಯೂಟ್ ಅಥವಾ ಗೌರ್ಮೆಂಟ್ ಅಥವಾ ಯಾವುದಾದ್ರೊಂದು ಯೂನಿವರ್ಸಿಟಿ, ನೀವು ಎಲ್ಲಿಯಾದರೂ ಕಂಪ್ಲೀಟ್ ಮಾಡಿದರೂ ಸಹ ಪರವಾಗಿಲ್ಲ, ಆ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿದ್ದಾರೆ. ಅಕಸ್ಮಾತ್ ಏನಾದರೂ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ, ನೀವು ಹೈಸ್ಕೂಲ್ ಸ್ಟಡೀಸ್ ಅಥವಾ PUC ಇಲ್ಲ ನೀವು ಅಧ್ಯಯನ ಮಾಡಿದ ಯಾವುದಾದ್ರೊಂದು ಕೋರ್ಸ್ ನಲ್ಲಿ ಕಂಪ್ಯೂಟರ್ ಅನ್ನು ಒಂದು ಸಬ್ಜೆಕ್ಟ್ ಆಗಿ ಅಧ್ಯಯನ ಮಾಡಿದ್ದರೆ, ಹಾಗೆಯೇ ನೀವು ಓದಿದ ನಂತರ ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನು ನಿಮಗೆ ಸಪರೇಟ್ ಆಗಿ ನೀಡದಿದ್ದರೆ, ಆಗ ನೀವು ಏನು ಮಾಡಬೇಕು ಅಂದ್ರೆ, ನಿಮ್ಮ ಮಾರ್ಕ್ಸ್ ಕಾರ್ಡ್ ನಲ್ಲಿ ಕಂಪ್ಯೂಟರ್ ಲ್ಯಾಬ್ ಅಥವಾ ಕಂಪ್ಯೂಟರ್ ಆಕ್ಟಿವಿಟಿ ಅಂತಾನೆ ಮೆನ್ಷನ್ ಮಾಡಿರ್ತಾರೆ. ಸೊ ಅದನ್ನ ನೀವು ವೆರಿಫಿಕೇಶನ್ ಟೈಮ್ ನಲ್ಲಿ ಪ್ರೂವ್ ಮಾಡಿದರೆ ಸಾಕು, ಅದನ್ನೇ ಎಕ್ಸೆಪ್ಟ್ ಮಾಡ್ತಾರೆ. ಇನ್ನು ಕ್ಲಿಯರ್ ಆಗಿ ಹೇಳೋದಾದ್ರೆ, ನೀವು ಓದುವಾಗ ಕಂಪ್ಯೂಟರ್ ಅನ್ನು ಒಂದು ಸಬ್ಜೆಕ್ಟ್ ಆಗಿ ಅಧ್ಯಯನ ಮಾಡಿದರೆ ಸಾಕು ಅಂತ ಹೇಳಿದ್ದಾರೆ. ಹಾಗೇನೆ ಏನಾದರೂ ಎಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ, ವೆರಿಫಿಕೇಶನ್ ಟೈಮ್ ನಲ್ಲಿ ನೀವು ಇದರೆಲ್ಲದರ ಜೊತೆಗೆ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಅನ್ನು ಪ್ರಿಂಟ್ ಔಟ್ ಅನ್ನು ಸಹ ತೆಗೆದುಕೊಂಡು ಹೋಗಿ. ಹಾಗೇನೆ ಕಡಿಮೆ ಪರ್ಸೆಂಟೇಜ್ ಹೊಂದಿದ ಅಭ್ಯರ್ಥಿಗಳು ಭಯಪಡುವ ಅಗತ್ಯವಿಲ್ಲ. ಯಾಕಂದ್ರೆ 56%, 88%, 80% ಈ ರೀತಿಯ ಪರ್ಸೆಂಟೇಜ್ ಹೊಂದಿದ ಅಭ್ಯರ್ಥಿಗಳು ಸೆಲೆಕ್ಟ್ ಆಗುವ ಚಾನ್ಸಸ್ ಖಂಡಿತ ಇದೆ. ಹೇಗಂದ್ರೆ, ನೀವು ಅಪ್ಲೈ ಮಾಡಿದ ಸರ್ಕಲ್ ನಲ್ಲಿ ನಿಮ್ಮದೇ ಹೈಯೆಸ್ಟ್ ಸ್ಕೋರ್ ಇದ್ದರೆ ಖಂಡಿತ ನೀವೇ ಸೆಲೆಕ್ಟ್ ಆಗ್ತೀರಾ. ಫಾರ್ ಎಕ್ಸಾಂಪಲ್, ಒಬ್ಬ ಅಭ್ಯರ್ಥಿ ಒಂದು ಜಿಲ್ಲೆಯಲ್ಲಿ 20 ಪ್ರಿಫರೆನ್ಸ್ ಸೆಲೆಕ್ಟ್ ಮಾಡಿರ್ತಾನೆ ಅನ್ಕೊಳ್ಳೋಣ, ಅಷ್ಟು ಪ್ರಿಫರೆನ್ಸ್ ನಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡಿಮೆ ಅಂಕ ಹೊಂದಿದ ಅಭ್ಯರ್ಥಿಗಳೇ ಅಪ್ಲೈ ಮಾಡಿರ್ತಾರೆ. ಸೊ ಆಗ ಆ ಸರ್ಕಲ್ ನಲ್ಲಿರುವವರ ಅಭ್ಯರ್ಥಿಗಳೇ ಮಾತ್ರ ಸೆಲೆಕ್ಟ್ ಆಗ್ತಾರೆ. ಸೊ ಟೋಟಲಿ ಇಟ್ ಡಿಪೆಂಡ್ಸ್ ಆನ್ ಪ್ರಿಫರೆನ್ಸ್, ಪರ್ಸೆಂಟೇಜ್ ಹಾಗೂ ನಿಮ್ಮ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಿದ್ದರೆ ಈ ಮಾಹಿತಿಯಲ್ಲಿ ನಿಮಗೆ ಸೆಲೆಕ್ಷನ್ ಪ್ರೋಸೆಸ್ ಹಾಗೆಯೇ ಕಂಪ್ಯೂಟರ್ ಸರ್ಟಿಫಿಕೇಟ್ ಡೌಟ್ಸ್ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಹಾಗಿದ್ದರೆ ಈ ಮಾಹಿತಿ ಇಷ್ಟವಾಗಿದೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.